ನಾನು ಡಾಕ್ಟರ್ ಪ್ರಕಾಶ್ ಭಟ್, ಇವರು ಡಾಕ್ಟರ್ ಸಂಜೀವ್ ಕುಲಕರ್ಣಿ. ಇವರು ಮನುಷ್ಯರ ಡಾಕ್ಟರು, ನಾನು ಓದಿದ್ದು ದನದ ಡಾಕ್ಟ್ರಿಗೆ. ಆದರೆ ನಾನದನ್ನು ಮಾಡಲಿಲ್ಲ, ಗ್ರಾಮೀಣಾಭಿವೃದ್ಧಿ ಕೆಲಸದಲ್ಲಿದ್ದೇನೆ. ಇಡೀ ಜಗತ್ತು ಇವತ್ತು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಪಟ್ಟಿ ಮಾಡಿದರೆ 10 ಸಮಸ್ಯೆಗಳು, 20 ಸಮಸ್ಯೆಗಳು, 50 ಸಮಸ್ಯೆಗಳು, 100 ಸಮಸ್ಯೆಗಳು ಇದ್ದಾವೆ, ಹೌದಲ್ಲ? ಅವೆಲ್ಲ ಪಟ್ಟಿ ಮಾಡಿದ್ರೆ ಎಲ್ಲಕ್ಕಿಂತ ಮೊದಲು ಬರುವ ಒಂದು ಸಮಸ್ಯೆ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೀವಿ. ಇಡೀ ನಾವು ಅಂದರೆ ಮನುಷ್ಯರು, ಇಡೀ ಭೂಮಿ, ಪ್ರಾಣಿ ಪಕ್ಷಿಗಳು ಎಲ್ಲರೂ ಕಂಗಾಲಾಗಬೇಕಾದಂಥ ಒಂದು ಸಮಸ್ಯೆಯ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಆದ್ದರಿಂದ ಲಕ್ಷ ಕೊಟ್ಟು ಕೇಳ್ರಿ, ನಾವು ಬಹಳ ದೊಡ್ಡ ದೊಡ್ಡ ಮಾತದಲ್ಲಿ ಸಮಸ್ಯೆಯನ್ನು ಮಾತಾಡುವುದಿಲ್ಲ. ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲೇ ಇದನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇದೆ, ನಿಮ್ಮ ಇವು ಪ್ರಶ್ನೆಯೂ ಕಾಣ್ತಾ ಇರ್ಬೋದು, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಇವರು ಅಂತ. ಆದರೆ ದಿನನಿತ್ಯವೂ ನಾವೆಲ್ಲರೂ ಈಗ ಕಳೆದ 16 ವರ್ಷಗಳಿಂದ ಅನುಭವಿಸ್ತಾ ಇರುವಂಥ ಸಮಸ್ಯೆ ಬರಗಾಲ. ಒಪ್ಕೊಳ್ತೀರಾ? ಈ ಬರಗಾಲ ಅಂತ ಅನ್ನೋದ್ರ ಬಗ್ಗೆ ನಮಗೆ ಒಂದು ಕಾಲದಲ್ಲಿ ಒಂದು ಕಲ್ಪನೆ ಇತ್ತು. ಮೊದಲೆಲ್ಲ ನೀವು ಪುರಾಣಗಳನ್ನು ಓದ್ರೆ ಯಾವುದೊಬ್ಬ ರಾಜ ಇರ್ತಾನೆ, ಆ ರಾಜ ಆಡಳಿತವನ್ನು ನ್ಯಾಯವಾಗಿ ಮಾಡದೇ ಇದ್ದಾಗ ಆ ರಾಜನ ರಾಜ್ಯದಲ್ಲಿ ಅನ್ಯಾಯಗಳೆಲ್ಲ ನಡೆದಾಗ, ಒಳ್ಳೆಯವರಿಗೆ ಕೆಟ್ಟದ್ದಾದಾಗ, ಅದನ್ನು ರಾಜ ರಕ್ಷಣೆ ಮಾಡದೆ ಹೋದಾಗ ಬರಗಾಲ ಬರ್ತಿತ್ತು. ಎಷ್ಟೋ 14 ವರ್ಷ ಬರಗಾಲ ಬಂತು ಎಲ್ಲ ಕತೆ ಇದೆ. ಹಾಗಾಗಿ ಬರಗಾಲ ಅನ್ನೋದೇನು ಹೊಸ ಶಬ್ದ ಅಲ್ಲ, 100,000 ವರ್ಷಗಳಿಂದ ಸಮಾಜ ಆಗಾಗ ಆಗಾಗ ಎದುರಿಸಿ ದಾಟಿದ ಸಮಸ್ಯೆ ಬರಗಾಲ. ಈಗ ಹಾಗಾದರೆ ಇವತ್ತಿಗೆ ಏನು ಬರಗಾಲದ ಸಮಸ್ಯೆ ಅಂತ ಕೇಳಿದ್ರೆ, ಮೊದಲು 4-6 ವರ್ಷಗಳಿಗೆ ಬರುತ್ತಿದ್ದ ಬರಗಾಲ ಈಗ 2 ವರ್ಷಕ್ಕೊಮ್ಮೆ ಬ್ಯಾಕ್ ಟು ಬ್ಯಾಕ್ ಅಂತ ಅಂದರೆ, ಒಂದು ವರ್ಷ ಬರಗಾಲ ಬಂದು ಮತ್ತೆ ಪುನಃ ಮುಂದಿನ ವರ್ಷವೂ ಬರಗಾಲ ಬರೋದು, ಈ ಥರದ ಸಮಸ್ಯೆ ಕಾಣ್ತಾ ಇದೆ. ಇದರ ಹಿಂದೆ ಕಾರಣ ಏನು? ಈಗ ರಾಜರು ಅಧಿಕಾರ ಸರಿ ನಡೆಸ್ತಾ ಇರಲಿಲ್ಲ ಅನ್ನೋದೇ ಕಾರಣ. ಆದರೆ ನಮ್ಮ ದೇಶಗಳಲ್ಲಿ ಯಾವಾಗೂ ಬರಗಾಲ ಇರಬೇಕು, ಹಾಗಾಗ್ತಾ ಇಲ್ಲ. ಬರಗಾಲ ಬಂದಿದೆ, ನೀರಿನ ಕೊರತೆ ಆಗ್ತಾ ಇದೆ. ವಿಜ್ಞಾನಿಗಳು ಮತ್ತೆ ನಮ್ಗೆ ಹೇಳ್ತಾ ಇದ್ದಾರೆ, 2 ವರ್ಷಕ್ಕೊಂದ್ಸಲ ಬರಗಾಲವನ್ನು ಎದುರಿಸ್ಲಿಕ್ಕೆ ಸಿದ್ಧರಾಗ್ರಿ ಅಂತ. ಏನು ಕಾರಣ ಅಂತನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ನಾವು ಡಾಕ್ಟರ್ ಸಂಜೀವ್ ಕುಲಕರ್ಣಿಯವರಲ್ಲಿ ಕೇಳೋಣ, ಏನಿದ್ರ ಹಿಂದೆ ಇರುವಂಥದ್ದು ಅಂತ. ಸಂಜೀವಣ್ಣ, ಎಲ್ರಿಗೂ ನಮಸ್ಕಾರ. ಇವತ್ತು ಕೃಷಿ ಸಿಂಚನದ ಈ ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಸೇರಿದ್ದೀವಿ. ಹವಾಮಾನ ಬದಲಾವಣೆಯ ಸಮಸ್ಯೆಯ ಹಿನ್ನೆಲೆಯೊಳಗೆ ರೈತರ ಸಮಸ್ಯೆಗಳೇನು, ಕೃಷಿಯ ಸಮಸ್ಯೆಗಳೇನು ಮತ್ತು ಅದಕ್ಕೆ ಪರಿಹಾರದ ಉಪಾಯಗಳೇನು ಅಥವಾ ಮಾರ್ಗಗಳೇನು ಅನ್ನೋದನ್ನು ಚರ್ಚೆ ಮಾಡೋ ಸಲುವಾಗಿ ನಾವು ಸೇರಿರೋದು ಈ ನರಗುಂದ ನವಲಗುಂದದ ನಾಡಿನೊಳಗೆ. ರೈತರ ಹೋರಾಟದ ಅತ್ಯಂತ ಉಜ್ವಲವಾದಂತಹ ಇತಿಹಾಸವನ್ನುಳ್ಳಂತಹ ನೆಲ ಇದು. ಅಂತಹ ಹೋರಾಟ ಮಾಡುವಂತಹ ಕೆಚ್ಚಿರೋ ಈ ನೆಲದೊಳಗೆ ಈಗ ಯಾವ ಪ್ರಮಾಣದ ನೀರಿನ ಬರವನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಬಹುಶಃ ನಾವು ಹೇಳುವಂತಹ ವಿಷಯಗಳು, ನಾನು ಮತ್ತು ಪ್ರಕಾಶಣ್ಣ ನಿಮ್ಮ ಜೊತೆ ಹಂಚಿಕೊಳ್ಳಿರುವಂಥ ವಿಷಯಗಳು, ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಿದ್ದಂಥವೇ ಇರಬಹುದು. ಆದರೆ ಅವುಗಳನ್ನೇ ಇನ್ನೂ ಹೆಚ್ಚು ನಿಖರವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ದೇಶದೊಳಗೆ
ಅತ್ಯಂತ ದೊಡ್ಡ ಮರುಭೂಮಿ ಇರುವಂಥ ರಾಜ್ಯ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ದಾದರೆ ಶಾಲೆ ಮಕ್ಕಳು ಸಹಿತ ಹೇಳುವಂಥ ಉತ್ತರ ಏನಪ್ಪ ಅಂದರೆ ರಾಜಸ್ಥಾನ ಅಂತ. ಒಪ್ತೀರಿ? ಹಾಂ, ನಮಗೆಲ್ಲರಿಗೂ ಕಲಿಸಿರುವುದು ಏನಪ್ಪ ಅಂದರೆ ಅತ್ಯಂತ ದೊಡ್ಡ ಮರುಭೂಮಿ ಇರುವ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ ಅಂತ. ನಾವು ರಾಜಸ್ಥಾನವನ್ನು ನೋಡಿದ್ದೀವಿ ಫೋಟೋದೊಳಗೆ, ಸಿನಿಮಾದೊಳಗೆಲ್ಲ. ದೊಡ್ಡ ದೊಡ್ಡ ಉಸುಕಿನ ಪ್ರದೇಶ ಇರ್ತದೆ, ನಡು ಒಂಟೆಗಳು ಹೋಗ್ತಿರ್ತಾವೆ ಅಂಥೇಳಿ. ಆದರೆ ಇವತ್ತು ವಿಜ್ಞಾನಿಗಳು ಹೇಳೋದು ಏನು ಅಂತಂದರೆ ನಮ್ಮ ದೇಶದೊಳಗೆ ಇರುವಂತಹ ದೊಡ್ಡ ಅತ್ಯಂತ ದೊಡ್ಡ ಮರುಭೂಮಿ ಇರುವಂತಹ ರಾಜ್ಯ ಅಂತಂದರೆ ಅದು ಕರ್ನಾಟಕ. ಆ ಪ್ರದೇಶ ಅನ್ನೋದು ಇದು ಉತ್ತರ ಕರ್ನಾಟಕದ ಈ ಪ್ರದೇಶ ಏನಿದೆಯೋ, ಹುಬ್ಬಳ್ಳಿಯಿಂದ ಉತ್ತರಕ್ಕೆ ಬರುವಂತಹ ಪ್ರದೇಶ. ಈ ಇಡೀ ಉತ್ತರ ಕರ್ನಾಟಕ ಅಂತ ಅನ್ನೋದು ಇವತ್ತು ಒಂದು ದೊಡ್ಡ ಮರುಭೂಮಿ ಆಗಿದ್ದದೆ ಅಂತ. ಸ್ವಾತಂತ್ರ್ಯದ ನಂತರದ ಸುಮಾರು 70 ವರ್ಷಗಳ ಅವಧಿಯೊಳಗೆ ನಾವು ಸಾಧಿಸಿರುವಂಥ ಪ್ರಗತಿ ಎಂಥದ್ದಪ್ಪ ಅಂತಂದರೆ ನಮ್ಮ ನೆಲವನ್ನು ನಾವು ಮರುಭೂಮಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ. ಯಾವ ನೆಲ ಇದು? ಎಂಥ ನೆಲ ಇದು? ನಾವೆಲ್ಲರೂ ವಂದೇ ಮಾತರಂ ಅನ್ನುವಂಥ ರಾಷ್ಟ್ರಗೀತೆಯನ್ನು ಹಾಡ್ತೀವಿ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅನ್ನುವಂಥದ್ದು ಬಹಳ ಭಕ್ತಿಯಿಂದ ಹಾಡ್ತೀವಿ, ಬಹಳ ರೋಮಾಂಚನಗೊಂಡು ಹಾಡ್ತೀವಿ ನಾವು ಸುಜಲಾಂ ಸುಫಲಾಂ ಅಂತ. ಏನದು ಸುಜಲಾಂ ಅನ್ನುವಂಥ ಶಬ್ದದ ಅರ್ಥ ಏನು, ಸುಫಲಾಂ ಅನ್ನುವಂಥ ಶಬ್ದದ ಅರ್ಥ ಏನು? ಒಂದು 100 ವರ್ಷದ ಹಿಂದೆ ನಮ್ಮ ಭಾರತದ ಬಗ್ಗೆ ಇಂತಹ ಒಂದು ವರ್ಣನೆ ಮಾಡಿದಾಗ ಆ ಕವಿಗಳ ದೃಷ್ಟಿಯೊಳಗೆ ಏನಿತ್ತು, ಎಂಥ ನಾಡನ್ನು ಅವರು ನೋಡಿದ್ರು ಅಂತನ್ನೋದು. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಾನು. ಭತ್ತದ ಬೇರೆ ಬೇರೆ ತಳಿಗಳ ಹೆಸರನ್ನು ನಾವು ಕೇಳಿದ್ದೀವಿ, ಕಾಕ್ಸಾಳಿ ಅಂತಿರ್ತದೆ, ಕೆಂಪ್ಸಾಳಿ ಅಂತಿರ್ತದೆ, ಬಾಸುಮತಿ ಅಂತಿರ್ತದೆ, ಹೌದಾ? ಎಷ್ಟು ಥರದ ಭತ್ತದ ತಳಿಗಳು ಭಾರತದೊಳಗಿರಬಹುದು? ಇಡೀ ಭಾರತ ದೇಶದೊಳಗೆ ಎಷ್ಟು ಭತ್ತದ ತಳಿಗಳಿರಬಹುದು? ನಾವು ಸಾಮಾನ್ಯವಾಗಿ ಈ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಬರುವಂಥ ಉತ್ತರ ಅದು ಈ ಥರದ ರೈತರ ಸಮಾವೇಶ ಇರಬಹುದು ಅಥವಾ ಕಾಲೇಜ್ ವಿದ್ಯಾರ್ಥಿಗಳ ಒಂದು ಸಭೆ ಇರಬಹುದು. 25 ರೀ, 100 ರೀ, 500 ರೀ, ನೀವು 3 ಸಲ 4 ಸಲ 5 ಸಲ ಉತ್ತರ ಕೇಳಿದಾಗಲೂ ಬರುವಂಥ ಉತ್ತರಗಳ ಸಂಖ್ಯೆ ಇಷ್ಟೇ. ಆದರೆ ವಾಸ್ತವದೊಳಗೆ ಭಾರತ ಎಷ್ಟು ಸುಫಲಾಂ ಅಂದರೆ ಎಷ್ಟು ಫಲಭರಿತವಾದಂಥ ನಾಡು ನಮ್ಮದು ಅಂತಂದರೆ, ನಮ್ಮ ದೇಶದೊಳಗೆ ರಿಚರಿಯ ಅನ್ನುವಂಥ ವಿಜ್ಞಾನಿಗಳು ಮಾಡಿದಂಥ ಅಧ್ಯಯನದ ಪ್ರಕಾರ ಭತ್ತದ ತಳಿಗಳಿದ್ದದ್ದು 100 ಲಕ್ಷ. 100 ಲಕ್ಷದಷ್ಟು ಭತ್ತದ ತಳಿಗಳಿದ್ದಂಥ ನಮ್ಮ ನಾಡು. ನಮ್ಮಲ್ಲಿ 10,000 ವರ್ಷದಿಂದ, ಕಡಿಮೆ ಕಡಿಮೆ ಅಂದರೂ 10,000 ವರ್ಷದಿಂದ ನಾವು ಕೃಷಿ ಮಾಡ್ತಾ ಬಂದವರು. ಕೃಷಿಯ ಆಧಾರದ ಮೇಲೆಯೇ ನಾವು ಒಂದು ತತ್ವಜ್ಞಾನವನ್ನು ಧರ್ಮವನ್ನು ಬೆಳೆಸ್ಕೊಂಡು ಬಂದವರು. ಅಂತಹ ನೆಲ ಇದು. ನಮ್ಮ ಇಡೀ ನಾವೇನು ಸಂಸ್ಕೃತಿ ಅಂತ ಹೇಳ್ತೀವಿ, ನಾಗರಿಕತೆ ಅಂತ ಹೇಳ್ತೀವಿ, ಧರ್ಮ ಅಂತ ಹೇಳ್ತೀವಿ, ತತ್ವಜ್ಞಾನ ಅಂತ ಹೇಳ್ತೀವಿ, ಅದು ಎಲ್ಲವೂ ರೂಪುಗೊಂಡಿದ್ದು ಈ ಕೃಷಿಯ ಆಧಾರದ ಮೇಲೆ, ಕೃಷಿ ಬದುಕಿನ ಮೇಲೆ. ಈ 10,000 ವರ್ಷದ ಕೃಷಿ ಹೇಗೆ ಮಾಡ್ಕೊಂಡು ಬಂದಿದ್ದರು ನಮ್ಮ ಹಿರಿಯರು ಅಥವಾ ಇಲ್ಲಿಯೇ ಸೇರಿರುವಂತಹ ಅನೇಕ ಜನ ಯಾವ ರೀತಿಯ ಕೃಷಿ ನಾವು ಮಾಡ್ಕೊಂಡು ಬಂದಿದ್ವಿ ಅಂತಂದರೆ, ಆ ಕೃಷಿಯಿಂದ ಮನುಷ್ಯರ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ, ದುಷ್ಪರಿಣಾಮಗಳಾಗಿರಲಿಲ್ಲ. ಆ ಕೃಷಿಯಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರಲಿಲ್ಲ. ಆ ಕೃಷಿಯಿಂದ ಸುತ್ತಮುತ್ತಲಿನ ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಕೀಟಗಳಿಗೆ ಯಾವುದೇ ರೀತಿಯ ಹಾನಿ ಆಗಿರಲಿಲ್ಲ. ಆ ಕೃಷಿಯಿಂದ ಇಡೀ ಭೂಗೋಳಕ್ಕೆ, ಇಡೀ ಭೂಮಿ ತಾಯಿಗೆ ನಾವು ಅನ್ಯಾಯ ಮಾಡಿರಲಿಲ್ಲ, ಕೇಡು ಮಾಡಿರಲಿಲ್ಲ. ಆದರೆ ಸ್ವಾತಂತ್ರ್ಯದ ನಂತರ, ಸ್ವಾತಂತ್ರ್ಯದಕ್ಕಿಂತ ಮೊದಲು ನಾವು ಏನು ನೆಮ ಹೇಳಲಿಕ್ಕೆ ಶಕ್ಯಿತ್ತು ಅಂತಂದ್ರೆ ಏನು ಮಾಡಿದ್ರಿ, ಆಡಳಿತ ನಮ್ಮ ಕೈಯೊಳಗಿಲ್ಲ, ಬ್ರಿಟಿಷರು ಹೆಂಗೆ ಹೇಳ್ತಾರೋ ಹಂಗೆ ನಡೆದಿದ್ದದೆ ಇದೆಲ್ಲನೂ ಅಂತ. ಆದರೆ ಸ್ವಾತಂತ್ರ್ಯ ಸಿಕ್ಕೆ 70 ವರ್ಷ ಆಯ್ತಲ್ಲ, ಈ 70 ವರ್ಷದ ಅವಧಿಯೊಳಗೆ ನಾವು ಕೃಷಿಗೆ ಮಾಡಿರೋದು ಏನು ಅನ್ನೋದರ ಬಗ್ಗೆ ಬಹಳ ಗಂಭೀರವಾದಂಥ ಚಿಂತನೆ ಮಾಡುವಂಥ ಪ್ರಸಂಗದೊಳಗೆ ನಾವಿದ್ದೀವಿ ಇವತ್ತು. 100 ಲಕ್ಷ ಭತ್ತದ ತಳಿಗಳಿದ್ದು ಅಂತಂತಾರೆ. ಲೆಕ್ಕ ತೆಗೀರಿದ್ನ, ನಾನೀಗ ಕೂತ್ಕೊಂಡು ಲೆಕ್ಕ ತೆಗೆದೆ, ನಾವು 80 ವರ್ಷ ಬದುಕ್ತೀವಿ ಅಂತಂದರೆ ದಿನಕ್ಕೆ 3 ಊಟ ಅಥವಾ ನಾಷ್ಟಾನು ಹಿಡಿದು 3 ಊಟ ಅಂತ ಲೆಕ್ಕ ಹಿಡಿದ್ರೆ
87,000 ಪ್ರತಿ ಹುಟ್ಟದಾಗಿಂದ ಊಟ ಮಾಡ್ತೀವಿ ಅಂತ ಇಟ್ಕೊಂಡ್ರೂ 87,000 ಚಿಲ್ಲರೆ ಊಟ ಮಾಡ್ತೀವಿ ನಾವು. ಒಂದು ಊಟಕ್ಕೆ ಒಂದೇ ತಳಿಯ ಭತ್ತ ನಾವು ಉಪಯೋಗಿಸೋದು, ಎರಡನೇ ಊಟಕ್ಕೆ ಮತ್ತೊಂದು ಭತ್ತನೇ ಉಪಯೋಗಿಸ್ತೀವಿ ಅಂದ್ರೂ ನಮ್ಮ ಜೀವಮಾನ ಇಡೀ 80 ವರ್ಷ ಬದುಕಿದ್ರೆ ಎಲ್ಲ ತಳಿಯ ಭತ್ತಗಳನ್ನು ರುಚಿಯ ಭತ್ತಗಳ ರುಚಿ ನೋಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಯಾವ್ದಾದ್ರು ಬೇರೆ ದೇಶಕ್ಕೆ ಹೋದರೆ 365 ದಿವಸ ನಿಮಗೆ ಒಂದೊಂದು ಥರದ ಚೀಸ್ ಕೊಡಬಲ್ಲೆ, ವೈನ್ ಕೊಡಬಲ್ಲೆ ಇಂತೆಲ್ಲ ದೇಶಗಳೆಲ್ಲ ಇದ್ದಾವೆ. ನಮಗೆ ಇಡೀ ಜೀವಮಾನದಲ್ಲಿ ಒಂದು ಊಟಕ್ಕೆ ಒಂದು ತಳಿ ಅಂತ ನಾವು ಮಾಡಿಕೊಂಡ್ರೂ 80 ವರ್ಷದಲ್ಲಿ ಇಷ್ಟೆಲ್ಲ ತಳಿಗಳನ್ನು ತಿಂದು ಮುಗಿಸ್ಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ವೈವಿಧ್ಯ ಇತ್ತು ಅಂತ ನಮ್ಮದು. ಆದರೆ ಇವತ್ತಿನ ವಾಸ್ತವ ಏನು, ಯಾವ ಪ್ರಸಂಗದೊಳಗೆ ನಾವು ಇವತ್ತು ಬಂದು ನಿಂತಿದ್ದೀವಿ ಅನ್ನೋದನ್ನು ನೋಡಿದ್ದಾದರೆ, ಒಂದು ಕಳೆದ 30 ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ 3.5 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 3.5 ಲಕ್ಷ ಜನ, ಒಂದು ಅಂದಾಜು ಮಾಡಿರಿ ನೀವರೇ, 1 ಲಕ್ಷ ಜನ ಅಂದರೆ ಎಷ್ಟದು? ಕೇವಲ 30 ವರ್ಷಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ರೈತರ ಸಂಖ್ಯೆ 3.5 ಲಕ್ಷ. ಜಗತ್ತಿನ ಬೇರೆ ಯಾವ ದೇಶದೊಳಗೂ ಒಂದೇ ವೃತ್ತಿಗೆ ಸೇರಿದಂತಹ ಜನರು ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಆತ್ಮಹತ್ಯೆ ಮಾಡಿಕೊಂಡಿರೋ ನಿದರ್ಶನ ನಮಗೆ ಸಿಗೋದಿಲ್ಲ. ಯಾವ ದೇಶದೊಳಗೆ 10,000 ವರ್ಷಗಳ ಕೃಷಿ ಪರಂಪರೆ ಇದೆಯೋ, ಯಾವ ದೇಶದೊಳಗೆ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲು ಅಂತ ಹೇಳಿದಂತಹ ಒಂದು ಗಾದೆ ಮಾತಿದೆಯೋ, ಆ ದೇಶದೊಳಗೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಬಂದಾರೆ. ತೀರ ಇತ್ತೀಚೆಗೆ ಇಡೀ ದೇಶದ ತುಂಬ ಮಾಡಿದಂತಹ ಒಂದು ಅಧ್ಯಯನದ ಪ್ರಕಾರ, ಕೃಷಿ ಮಾಡ್ತಾ ಇರುವಂತಹ ರೈತರನ್ನು ನೀವು ಕೇಳಿದ್ದಾದರೆ 100ಕ್ಕೆ 75 ಜನ ರೈತರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಜೀವಮಾನಕ್ಕಿದು ಸಾಕ್ರಿ, ನಮ್ಮ ಮಕ್ಕಳು ರೈತಕ್ಕಿ ಮಾಡೋದು ಬೇಡ, ನಮ್ಮ ರೈತರು ಮಕ್ಕಳು ಒಕ್ಕಲ್ತನ ಮಾಡೋದು ಬೇಡ, ಅವ್ರು ಬೇರೆ ಏನಾದರೂ ಮಾಡ್ಕೊಂಡು ಹೋಗಲಿ ಆದರೆ ಒಕ್ಕಲ್ತನ ಮಾತ್ರ ಆಗಬೇಡ ಅವ್ರಿಗೆ ಅಂತ 100ಕ್ಕೆ 75 ಜನ ರೈತರು ಹೇಳೋ ಮಾತಿದು. ರೈತರ ಮಕ್ಕಳಿಗೆ ಕೇಳಿದ್ದಾದರೆ, ನಿಮ್ಮ ತಾಯಿ ತಂದೆ ಒಕ್ಕಲ್ತನ ಮಾಡ್ಕೊಂಡು ಬಂದಾರ, ನೀವೇನು ಮಾಡಬೇಕಂತೀರಿ ಅಂದರೆ, 100ಕ್ಕೆ 80 ಜನ ಮಕ್ಕಳು ಹೇಳೋದೇನಂದರೆ, ಹೌದ್ರಿ ನಮ್ಮ ಅವ್ವ ಅಪ್ಪ ಒಕ್ಕಲ್ತನ ಮಾಡ್ಕೊಂಡು ಬಂದಾರ, ನಾವು ಮಾಡೋದಿಲ್ಲ. ಇದು ಇಡೀ ದೇಶದ ತುಂಬ ನಡೆದಂತಹ ಒಂದು ಅಧ್ಯಯನ. ಪ್ರತಿ ದಿವಸ 2,000 ಜನ ರೈತರು ಕೃಷಿಯನ್ನು ಬಿಟ್ಟು, ಭೂಮಿಯನ್ನು ಬಿಟ್ಟು, ಹಳ್ಳಿಯನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ಯಾವುದೋ ಸೆಂಟ್ರಿಂಗೋ ಬಾರ್ ಬೈಂಡಿಂಗೋ ಮತ್ತೊಂದು ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಗಾರ್ಡ್ ಆಗಿಯೋ ಎಂಥದ್ದೋ ಒಂದು ನೌಕರಿ ಮಾಡುವಂತಹ ಒಂದು ಬವಣೆಗೆ ಸಿಕ್ಕೊಂಡು ಅನಿವಾರ್ಯವಾಗಿ ಹೊರಗೆ ಹೋಗ್ತಾ ಇರುವಂಥ ಪ್ರಸಂಗದೊಳಗೆ ನಾವು ಇವತ್ತಿದ್ದೀವಿ. ಏನು ಕಾರಣ ಇದಕ್ಕೆ? ಬಹಳ ಮುಖ್ಯವಾದಂಥ ಕಾರಣ, ನಾವೇನು ಕಳೆದ 100 ವರ್ಷದೊಳಗೆ ಯಾವ ರೀತಿಯ ಜೀವನ ಶೈಲಿಯನ್ನು ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಜೀವನದೊಳಗೆ ನಾವೇನು ಬದಲಾವಣೆ ಮಾಡ್ಕೊಂಡು ಬಂದಿವೋ, ಅದರಿಂದಾಗಿ ಈ ಹವಾಮಾನ ಬದಲಾವಣೆ ಅನ್ನುವಂಥ ಒಂದು ದೊಡ್ಡ ಸಮಸ್ಯೆಯನ್ನು ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡಿದ್ದೀವಿ. ಆ ಹವಾಮಾನ ಬದಲಾವಣೆ ಅಂದರೆ ಏನು, ಅದರಿಂದ ಕೃಷಿಗೆ ಏನಾಗ್ತದೆ? ಬಹಳ ಸಂಕ್ಷಿಪ್ತವಾಗಿ, ಬಹಳ ಸರಳವಾಗಿ ಹೇಳೋದಾಯಿತು ಅಂತಂದರೆ, ನಮ್ಮ ಭೂಮಿ ಅನ್ನೋದು ಒಂದು ಚಂಡಿನಾಕಾರದ ಒಂದು ಗ್ರಹ ಅನ್ನೋದು ನಮಗೆಲ್ಲ ಗೊತ್ತು. ನಮಗೆ ಕಾಣಲಿಕ್ಕೆ ಅದು ಹಿಂಗೆ ಸಪಾಟ್ ಕಾಣಿಸ್ತದೆ ಹೊರತು, ಇಡೀದಾಗಿ ನೋಡಿದ್ದಾಗ ಅದು ಭೂಮಿ ಅನ್ನೋದು ಒಂದು ಚಂಡಿನ ಥರ ಅದ, ಹೌದಾ? ಎಲ್ಲಿ ಉಬ್ಬಿದ ಭಾಗ ಅದನೋ ಅಲ್ಲಿ ಬಿಸಿಲು ಹೆಚ್ಚು ಸಿಗೋದ್ರಿಂದ ಅಲ್ಲಿ ತಾಪಮಾನ ಅಂತ ನಾವೇನು ಹೇಳ್ತೀವಿ, ಕಾವು ಅಂತ ನಾವೇನು ಹೇಳ್ತೀವಲ್ಲ, ಈಗ ಇದು ಬಹಳ ಹೆಚ್ಚಿರ್ತದೆ ಟೆಂಪ್ರೇಚರ್ ಅಂತ ಅನ್ನೋದು. ಅದು 40 ಡಿಗ್ರಿ ಇರ್ಬೋದು, 45 ಡಿಗ್ರಿ ಇರ್ಬೋದು. ಧ್ರುವ ಪ್ರದೇಶಗಳು ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಹಿಮ ಇರ್ತದೆ, ಅಲ್ಲಿ ತಾಪಮಾನ ಬಹಳ ಕಡಿಮೆ ಇರ್ತದೆ, ಕೆಲವೊಂದು ಸಲ ಅದು ಶೂನ್ಯದಕ್ಕಿಂತಲೂ ಕಡಿಮೆ ಇರ್ತದೆ. ಆದರೆ ಸರಾಸರಿಯಾಗಿ ನೋಡಿದಾಗ ಇಡೀ ಭೂಗೋಳದ ತಾಪಮಾನ ಎಷ್ಟೋ ಕೋಟಿ ವರ್ಷಗಳಿಂದ ಅದು 15 ಡಿಗ್ರಿ ಸೆಲ್ಷಿಯಸ್ ಇದು ಸರಾಸರಿಯಾಗಿ ಇದ್ದುಕೊಂಡು ಬಂದಂಥ ತಾಪಮಾನ. ನಾವು ಇವತ್ತು ಈ ಜಾಗದ ಟೆಂಪ್ರೇಚರ್ ನೋಡಿದ್ದಾದರೆ ಇದು ಬಹುಶಃ ಒಂದು 35 ಡಿಗ್ರಿನೋ ಎಷ್ಟೋ ಇದ್ದಿರಬಹುದು.
ಆದರೆ ಸರಾಸರಿ ಭೂಮಿಯ ತಾಪಮಾನ 15 ಡಿಗ್ರಿ ಸೆಲ್ಷಿಯಸ್ ಆಗಿ ಉಳ್ಕೊಂಡು ಬಂದಿತ್ತು. ಅಷ್ಟು ಸ್ಥಿರವಾಗಿ ಉಳ್ಕೊಂಡಿದ್ದರಿಂದಲೇ ನಮ್ಮ ಸುತ್ತಲೂ ಅಸಂಖ್ಯ ರೀತಿಯ ಗಿಡಮರಗಳು, ಪಶುಗಳು, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಇವೆಲ್ಲವೂ ರೂಪುಗೊಂಡಿದ್ದು. ನಮ್ಮ ಸುತ್ತಲಿನ ಪ್ರಕೃತಿ ಅಂತ ನಾವೇನು ಹೇಳ್ತೀವೋ ಇದೆಲ್ಲವೂ ರೂಪುಗೊಂಡಿದ್ದು. ಆದರೆ ಕಳೆದ 100 ವರ್ಷಗಳ ಅವಧಿಯೊಳಗೆ ನಾವು ಯಾವ ರೀತಿಯ ಇಂಧನವನ್ನು ಪೆಟ್ರೋಲು, ಡೀಸೆಲ್ಲು, ಕಲ್ಲಿದ್ದಲಿ ಇದನ್ನು ಉಪಯೋಗ ಮಾಡ್ತಾ ಇದ್ದೀವಿ, ವಾಹನಗಳನ್ನು ಹೆಚ್ಚು ಉಪಯೋಗ ಮಾಡ್ತಾ ಇದ್ದೀವಿ, ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಕೃಷಿಯೊಳಗೆ ರಾಸಾಯನಿಕ ಗೊಬ್ಬರಗಳನ್ನು ನಾವೇನು ಉಪಯೋಗ ಮಾಡ್ತಾ ಬಂದಿದ್ದೀವೋ ಅದು ಯೂರಿಯಾ ಇರ್ಬೋದು, ಎನ್ ಪಿ ಕೆ ಇರ್ಬೋದು, ಮತ್ತೊಂದು ಯಾವುದೋ ಥರದ ರಾಸಾಯನಿಕ ಗೊಬ್ಬರ ಇರ್ಬೋದು, ಇದೆಲ್ಲದರ ಪರಿಣಾಮವಾಗಿ ಭೂಮಿಯ ತಾಪಮಾನ ಈಗಾಗಲೇ 1.5 ಡಿಗ್ರಿ ಸೆಲ್ಷಿಯಸ್ದಷ್ಟು ಹೆಚ್ಚಾಗಿದ್ದದೆ. ಇದಕ್ಕೆ ನಾವು ಭೂತಾಪಮಾನ ಹೆಚ್ಚಳ ಅಂತ ಹೇಳ್ತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ವಿಜ್ಞಾನಿಗಳು ಏನು ಹೇಳ್ತಾರಂದರೆ ಈಗಾಗಲೇ ಇದು 1.5 ಡಿಗ್ರಿಯಷ್ಟು ಹೆಚ್ಚಾಗಿದ್ದದೆ, ಇದು ಒಟ್ಟಾರೆ 2 ಡಿಗ್ರಿಯಷ್ಟು ಹೆಚ್ಚಾದರೆ ಸುತ್ತಲಿನ ಜೀವ ವೈವಿಧ್ಯ ಅನ್ನೋದು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ವಿನಾಶವಾಗಿ ಹೋಗಿಬಿಡ್ತದೆ. ಯಾವ ರೀತಿಯ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಸಸ್ಯಗಳನ್ನು, ನಮ್ಮ ಬೆಳೆಗಳನ್ನು ನಾವು ನೋಡ್ತೀವೋ ಇವು ಯಾವುದೂ ಉಳಿಯೋದಿಲ್ಲ. ಇಷ್ಟೊಂದು ಭೀಕರವಾದಂತಹ ದುರಂತದ ಅಂಚಿನೊಳಗೆ ನಾವು ಬಂದಿದ್ದೀವಿ, ಅಂಚಿನೊಳಗಲ್ಲ ಅದರೊಳಗೆ ನಾವಿವತ್ತು ಸೇರಿಕೊಂಡಿದ್ದೀವಿ. ಹಾಗಾಗಿಯೇ ಸತತವಾಗಿ 3ನೇ ವರ್ಷದ ಬರಗಾಲವನ್ನು ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಇಡೀ ಉತ್ತರ ಕರ್ನಾಟಕ ಅನ್ನೋದು ಇವತ್ತು ಮರುಭೂಮಿ ಆಗ್ತಾ ಇದೆ. ಭಾಳ ಸ್ಪಷ್ಟವಾದಂಥ ನಿದರ್ಶನ ಪ್ರಕಾಶಣ್ಣ ಅವರೇ ಹೇಳಿದ್ದು, ಗದಗದ ಹತ್ರ ಒಂದು ಅಧ್ಯಯನ ಮಾಡಿದ್ದೇನು ಅಂತಂದರೆ, ಭೂಮಿಯ ಫಲವತ್ತತೆ ಉಳಿಬೇಕು ಅಂತಾದರೆ, ಮಳೆ ಸರಿಯಾದ ಪ್ರಮಾಣದೊಳಗೆ ಆಗಬೇಕು ಅಂತಾದರೆ, 1 ಎಕರೆ ಜಮೀನಿನೊಳಗೆ ಕನಿಷ್ಠ 100 ಗಿಡ ಇರಬೇಕು ಅಂತ. ಅದು ಬೇವಿಂದಾದರೂ ಇರಲಿ, ಮತ್ತೊಂದು ಯಾವುದೇ ಥರದ್ದಿರಲಿ, ಈ ಪ್ರದೇಶಕ್ಕೆ ಸರಿಯಾಗುವಂಥ ಮರ, 1 ಎಕರೆ ಜಮೀನಿನೊಳಗೆ 100 ಮರ ಇರಬೇಕು. ಅಂದರೆ ಒಟ್ಟಾರೆಯಾಗಿ ಮಣ್ಣಿನ ಫಲವತ್ತತೆ ಆಯಿತು, ಮಳೆಯ ಪ್ರಮಾಣ ಆಯಿತು, ಪಕ್ಷಿಗಳು, ಪ್ರಾಣಿಗಳು, ಜೇನುನೊಣ ಇವೆಲ್ಲವೂ ಇರ್ತವೆ ಸುಖದಿಂದ ಅಂತ. ಆಗ ನಮ್ಮ ಕೃಷಿಯ ಇಳುವರಿ ಹೆಚ್ಚಾಗ್ತಾ ಇರ್ತದೆ ಅಂತ. 100 ಎಕರೆಗೆ 100 ಬೇಡ, ಕನಿಷ್ಠ 50 ಆದರೂ ಇರಲಪ್ಪ, ಅಷ್ಟಕ್ಕೆ ಒಪ್ಕೊಂಡ್ಬಿಡೋಣ ಅಂತ ಅನ್ಬೋದು ನಾವು. ವಸ್ತುಸ್ಥಿತಿ ಏನು ಅಂತಂದರೆ, ಇವತ್ತು ಇಡೀ ಉತ್ತರ ಕರ್ನಾಟಕದೊಳಗೆ 1 ಎಕರೆಗೆ 1 ಮರ ಕೂಡ ಇಲ್ಲ, 1 ಎಕರೆಗೆ 1 ಮರ ಕೂಡ ಇಲ್ಲ. ನಾವು ಸುತ್ತ ನೋಡಿಬಿಟ್ರೆ ಸಾಕು, ನಾವು ಭಾಳ ದೂರ ಹೋಗಬೇಕಾಗಿಲ್ಲ. ನೀವು ಸ್ವಲ್ಪ ಈ ಕಡೆ ನೋಡ್ರಿ, ಎಷ್ಟು ದೂರಕ್ಕೆ ಎಷ್ಟು ಮರ ಕಾಣಿಸ್ತಾವ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲೇ ಬಿಂಕದ ಕಟ್ಟಿ ಅಂತ ಊರು ಗೊತ್ತಿದೆ ನಿಮಗೆ, ಅಲ್ಲಿ ನಾವು ಅಧ್ಯಯನ ಮಾಡಿದಾಗ 3 ಎಕರೆಗೆ 2 ಗಿಡ ಸರಾಸರಿ ಅಂದರೆ 1 ಎಕರೆಗೆ 1 ಗಿಡಕ್ಕಿಂತ ಕಡಿಮೆ ಬರ್ತದೆ ಲೆಕ್ಕ, ಹೌದಲ್ಲ? ಸರಾಸರಿ 3 ಎಕರೆ. ಅದೂ ನಿಮ್ಮೂರಲ್ಲೂ ಹಂಗೆ ಇರ್ಬೋದು, ಬನ್ನಿ ಗಿಡ ಕಡಿಬಾರದು ಅಂತ ಯಾರೋ ಪುಣ್ಯಾತ್ಮ ನಮಗೆ ಹೇಳಿ ಹೋಗ್ಯಾನ, ಅಲ್ಲ ಅಷ್ಟ ಲಕ್ಷಾನ ಆದರೂ ಅತ್ಲಾಗ ಇಟ್ಬಿಡ್ತೀನಪ್ಪ ಅಂಥೇಳಿ ಬನ್ನಿ ಗಿಡ ಕಡಿತಿಲ್ಲ. ಹಂಗಾಗ ಅಷ್ಟಾರು ಉಳಿದಿದೆ, ಇಲ್ಲದ್ರೆ ಅಷ್ಟು ಇರ್ತಿರ್ಲಿಲ್ಲ. ಇನ್ನೊಂದು ಮಾತು, ಮಳಿ ಇನ್ನೊಂದು ಈಗ ಹಂಗಾದ್ರೆ ಹೌದ್ರಿ, ಈಗ ಜಾಗತಿಕ ತಾಪಮಾನ ಆಗಿದೆ, ಅದರಿಂದ ಹವಾಮಾನ ಬಿಡುಗಡೆಯಾಗಿದೆ, ಮುಗೀತಲ್ರಿ, ಮತ್ತಿನ್ನೇನು? ನಮ್ಮ ಕೃಷಿ ಬಿಡಲಿಕ್ಕೆ ಏನೇನು ಮಾಡ್ಕೊಳ್ಬೇಕೋ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಯಾಕಂದರೆ ಈಗಾಗಲೇ ಭಾರತ ದೇಶದಲ್ಲಿ ಪ್ರತಿ ದಿನ 2000 ಕುಟುಂಬಗಳು ಒಕ್ಕಲ್ತನ ಮಾಡೋದು ನಿಲ್ಲಿಸ್ತಾ ಇದ್ದಾವೆ ಪ್ರತಿ ದಿನ. ನಾವು ಬಿಡ್ತೀವಿ ತಗೋರಿ, ಏನಾದ್ರು ಮಾಡ್ಕೊಂಡು ಬೇರೆ ದಂಧೆ ಮಾಡಿಕೊಂಡು ಹೋಗ್ತೀವಿ ಅಂತ ಅನ್ಬೋದು. ಇವರು ಸಂಜೀವಣ್ಣ ಅವರು 17 ಎಕರೆ ಧಾರವಾಡದ ಹತ್ರ ನೀವು ಹೋಗಿ ನೋಡ್ರಿ, ಕಾಡು ತೋಟ ಅಂತ ಕರೀತಾರೆ ಅವರು, ಕಾಡೇ ಮಾಡಿಬಿಟ್ಟಿದ್ದಾರೆ ಇಡೀ 17 ಎಕರೆ. ಯಾಕೆ, ಏನು ಮಾಡಬೇಕು ಅಂತ ಅವರೊಂದು ಮಾತು ಕೇಳೋಣ. 10,000 ವರ್ಷದ ಕೃಷಿ ಪರಂಪರೆ ಇದ್ದಂಥ ದೇಶದೊಳಗೆ ಯಾಕೆ ಈ ಅವನತಿಯ ಸ್ಥಿತಿಗೆ ನಾವು ಬಂದ್ವಿ ಅನ್ನುವ ಕಾರಣಗಳನ್ನು ಹುಡುಕ್ತಾ ಹೋದಾಗ 2-3 ವಿಷಯಗಳು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತವೆ. ಒಂದು, ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನಿಗಳು ಯಾವ ರೀತಿಯ ಮಾರ್ಗವನ್ನು ನಮಗೆ ತೋರಿಸಿದರು, ಯಾವ ತಪ್ಪು ಮಾರ್ಗದೊಳಗೆ ನಮ್ಮನ್ನು ಹಿಡಿದು ತಗೊಂಡು ಹೋದರು ಅಂತನ್ನೋದು. ಯಾವ ಪ್ರದೇಶದೊಳಗೆ 1,000 ವರ್ಷದಿಂದ ಸಗಣಿ ಗೊಬ್ಬರ ಹಾಕಿ ಅಲ್ಲಿಯ ಪ್ರದೇಶಕ್ಕೆ ಯಾವ ಬೆಳೆ ಬರ್ತದೆ ಆ ಮಣ್ಣು ಆ ಮಳೆಗೆ ಅದನ್ನೇ ಮಾಡ್ಕೊಂಡು ಬಂದಿದ್ವೋ
ಅದನ್ನು ಪೂರಾ ತಪ್ಪು ಅಂತ ಹೇಳಿ ನೀವು ಆಧುನಿಕ ಕೃಷಿ ಮಾಡಬೇಕು, ಹಸಿರು ಕ್ರಾಂತಿಯನ್ನು ತರಬೇಕು ಅನ್ನೋ ಇದರೊಳಗೆ ಹೈಬ್ರಿಡ್ ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಬೋರ್ವೆಲ್ಲು ಮತ್ತು ರಾಶಿ ಮಾಡುವಂಥ ಯಂತ್ರಗಳು, ಟ್ರ್ಯಾಕ್ಟರ್ಗಳು ಇವೆಲ್ಲವನ್ನೂ ಏನು ಆಧುನಿಕ ಕೃಷಿಯ ಹೆಸರಿನೊಳಗೆ ತಂದಿದ್ದಾಯಿತು ಅದು ಒಂದು ದೊಡ್ಡ ಪ್ರಮಾದ. ಎರಡನೇದು ಶಿಕ್ಷಣದೊಳಗೆ ಕೃಷಿಗೆ ಯಾವುದೇ ರೀತಿಯ ಮಹತ್ವವನ್ನು ಕೊಡದೇ ಹೋಗಿದ್ದು. ಇವತ್ತಿಗೆ ಇದೇ ಕ್ಷಣಕ್ಕೆ ನೀವು ಇಲ್ಲಿ ಸುತ್ತಲಿನ 16 ಶಾಲೆಗಳಿಗೆ ಹೋಗಿ ನೋಡಿ ಬರ್ರಿ, ಎಲ್ಲ ಶಾಲೆಯೊಳಗೂ ನಿಮಗೆ ದೊಡ್ಡ ದೊಡ್ಡ ರಾಷ್ಟ್ರದ ನಾಯಕರ ಫೋಟೋ ಕಾಣಿಸ್ತವೆ, ವಿಜ್ಞಾನಿಗಳ ಚಿತ್ರ ಇರ್ತವೆ, ಮದರ್ ತೆರೆಸಾ ಚಿತ್ರ ಇರ್ತದೆ, ವಿವೇಕಾನಂದರ ಚಿತ್ರ ಇರ್ತದೆ, ಒಬ್ಬರೇ ಒಬ್ಬರ ರೈತರ ಚಿತ್ರವೂ ನಿಮಗೆ ಯಾವುದೇ ಶಾಲೆ ಒಳಗೂ ಕಾಣಿಸೋದಿಲ್ಲ. ಯಾವ ಶಾಲೆ ಒಳಗೂ ನಾನು ಇಲ್ಲಿ ತನಕ ಎಷ್ಟು ಶಾಲೆ ನೋಡಿ ಬಂದಿನೋ ಒಂದು ಶಾಲೆ ಒಳಗೂ ಒಬ್ಬ ಈ ಪ್ರದೇಶದ ಒಳ್ಳೆಯ ರೈತರು, ನಮ್ಮ ದೇಶದ ಒಳ್ಳೆಯ ರೈತರು ಅನ್ನುವಂಥ ಒಬ್ಬ ರೈತರ ಫೋಟೋ ಇವತ್ತಿಗೂ ಯಾವ ಶಾಲೆ ಒಳಗೂ ಇಲ್ಲ. ಕೃಷಿಗೆ ಕೊಡುವಂತಹ ಮಹತ್ವ ಇದು ನಮ್ಮ ಶಿಕ್ಷಣದೊಳಗೆ. ದೇಶದ ಅತ್ಯುತ್ತಮ ವಿಜ್ಞಾನಿ ಯಾರು, ಯಾರಿಗೆ ನೊಬೆಲ್ ಪ್ರಶಸ್ತಿ ಬಂತು ಅನ್ನೋದಕ್ಕೆ ಉತ್ತರ ಕೊಡ್ತಾರೆ, ನಮ್ಮ ದೇಶದ ಒಳ್ಳೆಯ ರೈತರು ಯಾರು ಅಂತ ಪ್ರಶ್ನೆ ಕೇಳ್ರಿ, ಒಬ್ಬರು ಒಂದು ಶಾಲೆ ಒಳಗೆ ಇದಕ್ಕೆ ಉತ್ತರ ಸಿಗುವುದಿಲ್ಲ. ನಮಗೆ ರಾಜಕಾರಣಿಗಳು ಮಾಡಿರುವಂಥ ಇನ್ನೊಂದು ಅದೊಂದು ಅನ್ಯಾಯ. ಯಾವುದೇ ರಾಜಕೀಯ ಪಕ್ಷ ಇರಲಿ, ನಾವು ಬಹಳ ಸ್ಪಷ್ಟವಾಗಿ ಇವತ್ತು ಈ ಭ್ರಮೆಯಿಂದ ಹೊರಗೆ ಬರಬೇಕಾಗಿದ್ದದೆ. ಇವತ್ತು ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಕೃಷಿಯ ಸಮಸ್ಯೆಗಳೇನು, ಅದರಿಂದ ಹೊರಗೆ ಹೇಗೆ ಬರಬೇಕು ಅನ್ನೋದರ ಬಗ್ಗೆ ಸ್ಪಷ್ಟವಾದಂಥ ತಿಳುವಳಿಕೆ ಇಲ್ಲ, ಗಟ್ಟಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಮನೋಬಲ ಇಲ್ಲ. ಇದನ್ನು ನಾವು 70 ವರ್ಷದೊಳಗೆ ನೋಡಿದ್ದೀವಿ. ಒಂದು ಸ್ಪಷ್ಟ ನಿದರ್ಶನ ಏನು ಅಂತಂದರೆ, ಭಾರತ ದೇಶದೊಳಗೆ ಕೊಡಲಾಗುವಂತಹ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತಂದರೆ ಭಾರತ ರತ್ನ ಪ್ರಶಸ್ತಿ, ಹೌದಾ? ಈ 70 ವರ್ಷದೊಳಗೆ ಭಾರತ ರತ್ನ ಪ್ರಶಸ್ತಿಯನ್ನು ರಾಜಕಾರಣಿಗಳಿಗೆ ಕೊಡಲಾಗಿದೆ, ಸಮಾಜ ಸುಧಾರಕರಿಗೆ ಕೊಡಲಾಗಿದೆ, ವಿಜ್ಞಾನಿಗಳಿಗೆ ಕೊಡಲಾಗಿದೆ, ಕಲಾವಿದರಿಗೆ ಕೊಡಲಾಗಿದೆ, ಕ್ರಿಕೆಟ್ ಆಡುವಂಥ ಕ್ರೀಡಾಪಟುಗಳಿಗೆ ಕೊಡಲಾಗಿದೆ. ಆದರೆ ಯಾವ ದೇಶದ ಬೆನ್ನೆಲುಬು ಕೃಷಿ ಆಗಿದ್ದಿದೆಯೋ, ಯಾವ ದೇಶದೊಳಗೆ 70% ಜನ ಕೃಷಿಯನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೋ, ಒಬ್ಬರೇ ಒಬ್ಬ ಕೃಷಿಕರಿಗೂ ಇಲ್ಲಿ ತನಕ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ನೀವು ತೆಗೆದು ನೋಡ್ರಿ, ನಾನು ಹೇಳ್ತಾ ಇರೋ ತಪ್ಪು ಅಂತಾದರೆ ನೀವು ಹೇಳಿರೋ ತಪ್ಪು ರೀ ಅಂತ ನನಗೆ ಹೇಳ್ರಿ. ನೀವು ಯಾವ ರೈತರಿಗೂ ರಾಷ್ಟ್ರಮಟ್ಟದ ಮನ್ನಣೆ ಕೊಡುವಂಥ ಒಂದು ಮನೋಭಾವನೆಯೇ ನಮ್ಮ ದೇಶದೊಳಗಿಲ್ಲ. ಹಾಗಾಗಿ ಇವತ್ತು ನಾವು ಇಂಥ ದುಸ್ಥಿತಿಗೆ ಬಂದಿದ್ದೀವಿ. ಪರಿಹಾರ ಎಲ್ಲಿದೆ? ಹಾಗಾದರೆ ಮುಂದಿನ ಮಾರ್ಗ ಏನು? ಮುಂದಿನ ಮಾರ್ಗ ಏನು? ನಾವು ಬರೀ ಹಿಂಗೆ ಕೊರಗ್ತಾ ಕೂಡೋದಾ? ಮಣ್ಣನ್ನು ಇನ್ನೂ ಹೆಚ್ಚು ಮರುಭೂಮಿ ಮಾಡ್ತಾ ಹೋಗೋದಾ? ಅಥವಾ ಕೃಷಿ ವಿಜ್ಞಾನಿಗಳನ್ನು ನಂಬಿಕೊಂಡೇ ಹೋಗೋದಾ? ಕಳಸಾ ಬಂಡೂರಿ ಯೋಜನೆ ಆಗಿಬಿಟ್ಟು ಇಲ್ಲಿ ನೀರು ಬರ್ತದೆ ಅನ್ನುವಂಥ ಭ್ರಮೆಯೊಳಗೆ ಉಳಿಬೇಕಾ? ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವುದು ಏನಂದರೆ, ಇವತ್ತು ನಮ್ಮ ದೇಶದ ಒಟ್ಟು ನದಿಗಳಂತೇನಿದೆಯೋ ಅದು ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದ ತನಕನೂ 70% ನದಿಗಳು ಸಾವಿನ ಅಂಚಿನೊಳಗಿವೆ. ಇವತ್ತು ನಾವು ಯಾವ ಅರ್ಥದೊಳಗೆ ಒಂದು ನದಿಗೆ ನದಿ ಅಂತ ಹೇಳ್ತಾ ಇದ್ದೀವಲ್ಲ, ಹೊಳೆ ಅಥವಾ ನದಿ ಅಂತ, ನದಿ ಹರಿದು ಹೋಗಿ ಸಮುದ್ರ ಕೂಡ್ತದೆ ಅಂತ ಹೇಳ್ತೀವಲ್ಲ ನಾವು. 70% ನದಿಗಳ ನೀರು ಸಮುದ್ರವನ್ನು ಸೇರ್ತಾ ಇಲ್ಲ, ಅವು ಎಲ್ಲವೂ ಬತ್ತಿ ಹೋಗುವ ಅಂಚಿನೊಳಗಿವೆ. ನಾವು ಯಾವ ಕಳಸಾ ಬಂಡೂರಿ ಸಲುವಾಗಿ ಇಲ್ಲಿ ಒಂದು ದೊಡ್ಡ ಹೋರಾಟ ನಡೆದಿದ್ದಿದೆಯೋ, ಆ ಮಲಪ್ರಭಾ ನದಿಯೊಳಗೆ ನೀರಿಲ್ಲ, ಆ ಕೃಷ್ಣಾ ನದಿಯೊಳಗೆ ನೀರಿಲ್ಲ. ಇವತ್ತು ಅದು ಹರಿಯುವ ನದಿ ಅಲ್ಲ. ಹಾಗಾಗಿ ಯಾವ ರೀತಿಯ ಪರಿಹಾರಗಳನ್ನು ಇಷ್ಟು ದಿವಸ ನಾವು ಮಾಡಿಕೊಂಡು ಬಂದಿದ್ದೀವೋ ಅದರೊಳಗೆ ನಮಗೆ ಬಿಡುಗಡೆ ಕಾಣಿಸೋದಿಲ್ಲ, ಪರಿಹಾರ ಸಿಗೋದಿಲ್ಲ. ಹೊಸ ರೀತಿಯ ಚಿಂತನೆ ನಮಗಿವತ್ತು ಬೇಕಾಗಿದ್ದದೆ. ರಾಸಾಯನಿಕ ಕೃಷಿ, ಯಂತ್ರಾಧಾರಿತ ಕೃಷಿ, ಹೈಬ್ರಿಡ್ ಬೀಜಗಳ ಕೃಷಿ, ಕೀಟನಾಶಕಗಳ ಕೃಷಿ, ಇದು ನಮ್ಮನ್ನು ಈ ಸಮಸ್ಯೆಯಿಂದ ಹೊರಗೆ ತಗೊಂಡು ಹೋಗೋದಿಲ್ಲ. ಅಲ್ಲಿ ಕರ್ನಾಟಕ ಮತ್ತು ಕೇರಳದ ಒಂದು ಊರಲ್ಲಿ ಗೋಡಂಬಿ ಬೆಳೆಗೆ ಎಂಡೋಸಲ್ಫಾನ್ ಹೊಡೆದು ಏನಾಗಿದೆ ಅಂತ ನೋಡಿದ್ರೆ, ಇವತ್ತು ಊರಲ್ಲಿ ಕೈಕಾಲುಗಳಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಎಲ್ಲ ಹುಟ್ಟುಕೊಂಡಿದ್ದಾರೆ. ಮೊನ್ನೆಯಷ್ಟೇ ಒಬ್ಬರು ರೈತರು ನನಗೆ ಸಿಕ್ಕಿದ್ರು, ಸರ್ ನಾವು ಸಮಾಜ ಸೇವೆ ಮಾಡ್ತೇವೆ, ಪಂಚಾಯತ್ ಮೆಂಬರ್ ಅವರು, ನಮ್ಮೂರಲ್ಲಿ ಸೊಳ್ಳೆ ಕಡಿಮೆ ಆಗುವ ಹಂಗೆ ನಾವು
ಎಲ್ಲ ಇದಕ್ಕೆ ಗಟಾರಕ್ಕೆ ಮೊನೊಕೋಟೋಫಾಸ್ ಹೊಡಿತಾ ಇದ್ದೀವಿ ಅಂತಂದರು. ಸಮಾಜ ಸೇವೆ ಒಳ್ಳೆಯದೇ, ಆದರೆ ಸೊಳ್ಳೆ ಸಾಯಿಸ್ಲಿಕ್ಕೆ ಮೊನೊಕ್ರೋಟೋಫಾಸ್, ಗುಬ್ಬಿ ಸಾಯಿಸ್ಲಿಕ್ಕೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ, ಈ ಮೊನೊಕ್ರೋಟೋಫಾಸ್ ಅನ್ನೋದು ಸೊಳ್ಳೆ ಸಾಯಿಸಿ ತನ್ನ ಹಾರಿ ಹಿಡಿದು ತಮ್ಮ ಮನೆಗೆ ಹೋಗ್ತದೆ ಅಂತ ನಾವು ತಿಳ್ಕೊಂಡ್ರೆ ಮೂರ್ಖರದೀವಿ. ಅಲ್ಲಿಂದ ನಮ್ಮ ನೀರಲ್ಲಿ ಬರ್ತದೆ, ನಮ್ಮ ಆಹಾರದಲ್ಲಿ ಬರ್ತದೆ, ನಮ್ಮ ದೇಹದಲ್ಲಿ ಬರ್ತದೆ, ಮತ್ತು ಪಡ್ರೆಯಲ್ಲಿ ಆದಂಥ ಬುದ್ಧಿಮಾಂದ್ಯ ಮಕ್ಕಳು, ಕೈಕಾಲಿಲ್ಲದ ಮಕ್ಕಳು, ಮತ್ತು ನಮಗೆ ಸ್ವತಃ ಹಿರಿಯರಿಗೆ ಸಾಕಷ್ಟು ರೀತಿಯ ರೋಗಗಳು ಅಲ್ಲಿ ಬಂದದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಇದು ನಿಮ್ಮಲ್ಲೂ ಈಗಾಗಲೇ ಬಂದಿರಬಹುದು. ಪಂಜಾಬದಂತಲ್ಲಿ ತಾಯಿಯ ಮೊಲೆಹಾಲಲ್ಲಿ ಇವತ್ತೇ ಹುಟ್ಟಿದ ಮಗುವಿಗೆ ವಿಷ ಕೊಡ್ತಾ ಇದ್ದೀವಿ ನಾವು. ತಾಯಿಯ ಮೊಲೆ ಹಾಲು ಬಹಳ ಪವಿತ್ರವಾದದ್ದು ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ, ಆದರೆ ಅದರ ಮೂಲಕ ನಮ್ಮ ತಾಯಿಯರೆಲ್ಲ ಪೂತನಿಯರಾಗ್ತಾ ಇದ್ದಾರೆ. ಪೂತನಿ ಗೊತ್ತಲ್ಲ ನಿಮಗೆ, ಕೃಷ್ಣನಿಗೆ ವಿಷದ ಹಾಲನ್ನು ಮೊಲೆ ಹಾಲನ್ನು ಉಣಿಸಿ ಕೊಲ್ಲಲಿಕ್ಕೆ ಬಂದಂಥ ರಾಕ್ಷಸಿ ಪೂತನೆ. ಆ ಪೂತನಿಯ ಹಾಲಿನ ಹಾಗೆ ನಮ್ಮ ತಾಯಂದಿರ ಹಾಲು ವಿಷಪೂರಿತವಾಗಿ ಬರ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಔಷಧ, ಕೀಟ ಕೊಲ್ಲಿಕ್ಕೆ ಔಷಧ ಬೇಕು, ಕಳೆ ತೆಗಿ, ಯಾಕಂದರೆ ಕಳೆ ಕೀಳೋದು ಯಾರಿಗೆ ಬೇಕ್ರಿ, ಹೊಡೆದು ಬಿಡ್ರಿ, ಮುಗಿದೋಯ್ತು, ಹೌದಲ್ಲ? ಕೃಷಿ ವಿಜ್ಞಾನಿಗಳು, ರಾಜಕಾರಣಿಗಳು, ಶಿಕ್ಷಣ ತಜ್ಞರು ಕೃಷಿಗೆ ಏನು ಮಾಡಿದ್ದಾರೆ ಅಂತ ಒಂದು ಮಾತು, ನಾವೇ ಏನು ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಕೃಷಿಯನ್ನು ಎಷ್ಟು ಕೀಳಾಗಿ ನಾವು ನೋಡ್ತೀವಿ ಅಂತನ್ನೋದು. ಬಹಳ ಸುಲಭವಾದಂತಹ, ಬಹಳ ಸಾಧಾರಣವಾದಂತಹ ಬೈಗಳು ಯಾವುದಪ್ಪ ಅಂದರೆ, ಏ ದನ ಕಾಯವನ್ನ ಅಂತನ್ನೋದು. ದನ ಕಾಯೋದು ಬಹಳ ಕೀಳಾದಂತಹ ಅಥವಾ ಬುದ್ಧಿ ಇಲ್ಲದವ್ರು ಮಾಡುವಂಥ ಕೆಲಸ ಅಂತ. ಯಾವತ್ತೂ ನಾವು ಏ ಪುಸ್ತಕ ಓದ್ದವನ್ನ ಸುಮ್ಕೂಡು ಅನ್ನುವಂಥ ಬೈಗಳನ್ನು ಬೈದಿಲ್ಲ ಇಲ್ಲಿ ತನಕನು. ಇವತ್ತು ಏನು ಬದಲು ಮಾಡ್ಕೊಳ್ಬೇಕಾಗಿದ್ದದ ಅಂದ್ರೆ, ದನ ಕಾಯೋದು, ಕೃಷಿ ಮಾಡೋದು, ಪ್ರಕೃತಿಯನ್ನು ಉಳಿಸೋದು, ಪರಿಸರವನ್ನು ಉಳಿಸೋದು, ಇದು ಅತ್ಯಂತ ಪವಿತ್ರವಾದಂಥ ಕೆಲಸ. ಕೇವಲ ಪುಸ್ತಕ ಓದಿ ಪರಿಸರದ ಬಗ್ಗೆ ಯಾವ ಪ್ರಜ್ಞೆಯೂ ಇಲ್ಲದಂತೆ ಜೀವನ ಮಾಡ್ತಾ ಇರುವಂಥವರು, ಅವರು ಬಹಳ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಏ ಪುಸ್ತಕ ಓದ್ದವನ ನೀ ಸುಮ್ ಕೂಡು ಅನ್ನುವಂಥ ಬೈಗಳವನ್ನು ನಾವು ಇವತ್ತು ತರಬೇಕಾಗಿದ್ದದ ಚಲಾವಣೆ ಒಳಗೆ. ಪರಿಹಾರ ಎಲ್ಲಿದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಒಂದು ಲೆಕ್ಕಕ್ಕೆ ನಾವು ಅತ್ಯಂತ ಒಳ್ಳೆಯ ಸಂದರ್ಭದೊಳಗಿದ್ದೀವಿ. ಒಂದು ಕಡೆ ಭೂಮಿ ತಾಯಿ ಪವಿತ್ರ ಅನ್ನುವಂಥ ಮೌಲ್ಯ ಅನ್ನುವಂಥ ಪ್ರಜ್ಞೆ ಇನ್ನೂ ಜೀವಂತ ಇದೆ ನಮ್ಮ ಇದರೊಳಗೆ. ನಾವು 70 ವರ್ಷದೊಳಗೆ ಅದನ್ನು ಸಾಕಷ್ಟು ಹಾಳು ಮಾಡಿದ್ದಾದರೂ ಕೂಡ ಇವತ್ತಿಗೂ ಭೂಮಿ ತಾಯಿ ಪವಿತ್ರ ಅನ್ನುವಂಥ ಒಂದು ಪರಿಕಲ್ಪನೆ ನಮ್ಮೊಳಗೆ ಜೀವಂತ ಇದೆ. ಕೃಷಿಯ ಬಗ್ಗೆ ಅಭಿಮಾನ ಇರುವಂಥವರು, ನೆಚ್ಚಿಕೊಂಡಿರುವಂಥವ್ರು ಸಾಕಷ್ಟು ಜನ ನಾವಿದ್ದೀವಿ. ಎರಡನೇದು ಕಡೆ ಇಂಟರ್ನೆಟ್ ಅನ್ನುವಂಥದ್ದೊಂದು ಅತ್ಯಂತ ಆಧುನಿಕ ತಂತ್ರಜ್ಞಾನ ನಮಗಿವತ್ತು ಲಭ್ಯ ಇದೆ. ಜಗತ್ತಿನಲ್ಲಿ ಯಾವುದೇ ಮೂಲೆಯೊಳಗೆ ಯಾವುದೋ ಒಬ್ಬ ರೈತ ಸರಿಯಾಗಿ ಮಾಡ್ತಾ ಇರುವಂಥ ಒಂದು ಪ್ರಯೋಗ ಪ್ರಯತ್ನವನ್ನು ನಾವು ಇಲ್ಲಿಯೇ ಕೂತು ನೋಡಬಹುದಾದಂತಹ ಒಂದು ಅನುಕೂಲ ನಮಗಿವತ್ತಿದೆ. ಅತ್ಯಂತ ಕಡಿಮೆ ನೀರಿನೊಳಗೆ ಯಾವ ರೀತಿ ಕೃಷಿ ಮಾಡಬಹುದು, ಅಥವಾ ಒಂದು ಕಾಡನ್ನು ತಯಾರು ಮಾಡಿ ಕೃಷಿಯನ್ನು ಮಾಡೋದು ಹೇಗಿರ್ತದೆ, ಒಂದು ಬಹುಮಹಡಿ ಕೃಷಿ ಅನ್ನೋದನ್ನು ಯಾವ ರೀತಿ ಮಾಡಬಹುದು, ನಾವು 1 ಎಕರೆ ಜಮೀನದ 1 ಎಕರೆದೊಳಗೆ ಏನು ಬೆಳಿಬಹುದು ಅಂತಂದರೆ, ಬಹಳ ಅದ್ಭುತವಾಗಿ ಅದೇ 1 ಎಕರೆದೊಳಗೆ ನೆಲದ ಆಳದೊಳಗೆ ಗಜ್ರಿ, ಮೂಲಂಗಿ, ಬಟಾಟಿ, ಉಳ್ಳಾಗಡ್ಡಿ ಬೆಳೆಯೋದು, ಅದಕ್ಕಿಂತ ಸ್ವಲ್ಪ ಎತ್ತರದೊಳಗೆ ಕೊತ್ತಂಬರಿ ಆಯಿತು, ಮೆಂತ್ಯ ಆಯಿತು, ಇಂಥದ್ದನ್ನು ಬೆಳೆಯೋದು, ಅದಕ್ಕಿಂತ ಎತ್ತರ ಬದನೆಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ ಬೆಳೆಯೋದು, ಅದಕ್ಕಿಂತಲೂ ಎತ್ತರ ಹಣ್ಣಿನ ಗಿಡಗಳು, ಮಾವಿನ ಹಣ್ಣು, ಚಿಕ್ಕು ಹಣ್ಣು ಮತ್ತೊಂದು, ಅದಕ್ಕಿಂತಲೂ ಎತ್ತರ ತೆಂಗಿನ ಗಿಡಗಳನ್ನು ಬೆಳೆಯೋದು, ಹಾಗೂ ನೆಲದ ಗುಂಟ ಹೋಗುವಂತಹ ಬಳ್ಳಿಗಳು, ಗಿಡದ ಗುಂಟ ಹತ್ತುವಂತಹ ಬಳ್ಳಿಗಳು, 1 ಎಕರೆಯೊಳಗೆ 7-8 ಥರದ ಬೆಳೆಗಳನ್ನು ಬೆಳೆಯುವಂತಹ ಬಹುಮಹಡಿ ಕೃಷಿ ಅನ್ನೋದು ಇವತ್ತು ಜಗತ್ತಿನ ಹಲವಾರು ಕಡೆಗಳಲ್ಲಿ ಬಹಳ ಕಡಿಮೆ ನೀರನ್ನು ಉಪಯೋಗ ಮಾಡಿ ಬೆಳೆಯುವಂಥ ಪ್ರಯತ್ನಗಳು ಯಶಸ್ವಿಯಾಗಿರೋದನ್ನು ನಾವು ಇಂಟರ್ನೆಟ್ದೊಳಗೆ ಇವತ್ತು ನೋಡಬಹುದು. ಒಬ್ಬರು ಜಾಫ್ ಲಾಟನ್ ಅಂತನ್ನುವರು, ಅದನ್ನು ಕೂಡ ನೀವು ನೋಡಬಹುದು. ದೇಶಪಾಂಡೆ ಫೌಂಡೇಶನ್ದವರು ಅದನ್ನು ಅನುಕೂಲ ಮಾಡಿ ಕೊಡಬಹುದು. ಜೋರ್ಡಾನ್ ಅನ್ನುವಂತಹ ಒಂದು ಸಂಪೂರ್ಣವಾಗಿ ಮರುಭೂಮಿಯಾಗಿರುವಂಥ ದೇಶದೊಳಗೆ ಕೇವಲ 3-8 ವರ್ಷದೊಳಗೆ ಅಲ್ಲಿಯ ಮಣ್ಣನ್ನು ಫಲವತ್ತು ಮಾಡಿ 16 ಥರದ ಗಿಡಗಳನ್ನು ಮತ್ತು ಬೆಳೆಗಳನ್ನು ಬೆಳೆಯುವಂಥ ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿರೋದನ್ನು ನಾವು ನೋಡ್ಬೋದು ಇವತ್ತು.
ಹಾಗಾಗಿ ಇವತ್ತು ನಮಗೆ ವಿಜ್ಞಾನದ ಅನುಕೂಲವು ಇರೋದರಿಂದಾಗಿ ಪರಿಸರ ಸ್ನೇಹಿಯಾದಂತಹ ಸಾವಯವ ಶಾಶ್ವತ ಕೃಷಿಯನ್ನು ಯಾವ ರೀತಿ ಮಾಡಬಹುದು ಆ ಕಡೆ ನಾವು ನಮ್ಮ ಚಿಂತನೆಯನ್ನು ಹರಿಸಬೇಕಾಗಿದ್ದದೆ. ರಾಸಾಯನಿಕ ಕೃಷಿ ನಮ್ಮ ಕೈ ಹಿಡಿಯೋದಿಲ್ಲ ಅನ್ನೋದನ್ನು ನಾವು ಮನಗಾಣಬೇಕಾಗಿದ್ದದೆ. ಈ ಕುರಿತಾಗಿ ಒಂದು ಮಟ್ಟದೊಳಗೆ ದೇಶಪಾಂಡೆ ಫೌಂಡೇಶನ್ನವರು ಆಯೋಜಿಸಿರುವಂತಹ ಇಂತಹ ನೂರಾರು ಜನ ರೈತರು ಸೇರಿ ಮಾಡ್ತಾ ಇರುವಂಥ ಇವತ್ತಿನ ಕಾರ್ಯಕ್ರಮ ಇದು ಒಂದು ಮಟ್ಟಕ್ಕೆ ಒಳ್ಳೆಯದೇ. ತಜ್ಞರು ಬರ್ತಾರೆ, ತಮ್ಮ ಅನುಭವ ಹೇಳ್ತಾರೆ, ವಿಚಾರಗಳನ್ನು ಹೇಳ್ಕೊಳ್ತಾರೆ, ಇದು ಸರಿ. ಆದರೆ ಇದರ ಮುಂದುವರಿಕೆಯಾಗಿ ನಮ್ಮ ಪ್ರಯತ್ನ ಇಲ್ಲಿಗೆ ನಿಲ್ಲಬಾರದು, ಕೇವಲ ಭಾಷಣಗಳು ಅಥವಾ ಒಂದು ದಿವಸದ ಕಾರ್ಯಕ್ರಮವಾಗಿ ನಿಲ್ಲಬಾರದು. ಇದರ ಮುಂದುವರಿಕೆಯಾಗಿ ಈ ಪರಿಸರ ಸ್ನೇಹಿ ಕೃಷಿ ಅಂದರೆ ಏನು, ಸಾವಯವ ಕೃಷಿ ಅಂದರೆ ಏನು, ಶಾಶ್ವತ ಕೃಷಿ ಅಂದರೆ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳೋ ಸಲುವಾಗಿ 2 ದಿವಸದ್ದು 3 ದಿವಸದ್ದು ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಆ ಶಿಬಿರದೊಳಗೆ 100 ಜನ ಇದ್ದರೆ ವಿಚಾರ ವಿನಿಮಯ ಸರಿ ಆಗೋದಿಲ್ಲ, ಒಂದು 30 ಜನ 40 ಜನ, ಹೆಚ್ಚಂದರೆ 50 ಜನ ಗಂಭೀರವಾಗಿ ಆಲೋಚನೆ ಮಾಡುವಂಥವರು, ತಮ್ಮನ್ನು ತಾವೇ ಸಂಪೂರ್ಣವಾಗಿ ಮನಸ್ಸು ಕೊಟ್ಟು ಈ ವಿಚಾರದೊಳಗೆ ತೊಡಗಿಸಿಕೊಳ್ಳುವವರು ಅಂಥವ್ರ ಸಲುವಾಗಿ ಸಣ್ಣ ಸಣ್ಣ ಆದರೆ ಸಂಪೂರ್ಣ ಗಂಭೀರವಾಗಿ ಆಲೋಚನೆ ಮಾಡುವಂತಹ ಶಿಬಿರಗಳನ್ನು ಆಯೋಜನೆ ಮಾಡಬೇಕು. ಆದಾಗ ಮಾತ್ರ ನಮ್ಮ ಕೃಷಿಯ ಬಿಕ್ಕಟ್ಟುಗಳಿಗೆ, ಈ ನೀರಿನ ಸಮಸ್ಯೆ ಇರ್ಬೋದು, ಮಣ್ಣಿನ ಸಮಸ್ಯೆ ಇರ್ಬೋದು, ಜೀವ ವೈವಿಧ್ಯ ನಾಶದ ಸಮಸ್ಯೆ ಇರ್ಬೋದು, ಇವುಗಳಿಗೆ ನಾವು ದೂರಗಾಮಿ ಪರಿಣಾಮಗಳನ್ನು ಕಂಡುಕೊಳ್ಳಿಕ್ಕೆ ಶಕ್ಯದ. ಅಂಥದ್ದಕ್ಕೂ ಕೂಡ ನಾವು ಇವತ್ತು ಈ ಇದರೊಳಗೆ ವಿಚಾರ ಮಾಡಿ ಆ ಶಿಬಿರಗಳನ್ನು ಯಾವ ರೀತಿ ಮಾಡಬಹುದು, ಎಲ್ಲಿ ಮಾಡಬಹುದು, ಅದಕ್ಕೆ ತಜ್ಞರು ಯಾರು ಸಿಗ್ತಾರೆ, ಅಂಥದ್ದನ್ನು ಯಶಸ್ವಿ ಮಾಡಿದಂಥ ಪ್ರಯೋಗಗಳು ಎಲ್ಲೆಲ್ಲಿವೆ. ಇಲ್ಲೇ ರಾಣೆಬೆಣ್ಣೂರ ಹತ್ರ ಶಂಕರಣ್ಣ ಅವರಿದ್ದಾರೆ. ನಾವು ಇತ್ತೀಚೆಗಷ್ಟೇ ಅಂದರೆ ಯಾವ ಮಟ್ಟದೊಳಗೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ಒಂದೇ ಒಂದು ಉದಾಹರಣೆ ನಾನು ಹೇಳ್ತೀನಿ. ನಾನು ಸಾಗರದ ಹತ್ರ ಒಂದು ಕುರವರಿ ಅನ್ನುವಂಥ ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಬರು ಸೀತಾರಾಮ್ ಅಂತನ್ನುವರು ಸುಮಾರು 30 ವರ್ಷದಿಂದ ಹಿಂದೆಯೇ ಓದಿ ಮುಗಿಸಿದವರು. ನಾನು ಕೃಷಿಯನ್ನೇ ಮಾಡೋದು ಅಂತ ನೆಚ್ಚಿಕೊಂಡು ಬಿಟ್ಟು ಬಂದು ಕೃಷಿ ಮಾಡ್ತಾ ಇರುವವರು. ಇವತ್ತು ಅವರು ಯಾವ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ಅಂತಂದರೆ ಅದು ಮಲೆನಾಡಿನ ತೋಟ ಅವ್ರದ್ದು. ಅವರೊಳಗೆ ಅಡಿಕೆ, ತೆಂಗು, ಬಾಳೆ, ಕೋಕೋ, ಭತ್ತ, ಲಿಂಬೆ ಎಲ್ಲ ಅದ ಅವ್ರ ತೋಟದೊಳಗೆ. ಆದರೆ ಅವರು ಎಷ್ಟು ಒಂದು ಮಟ್ಟಕ್ಕೆ ಏರಿಬಿಟ್ಟಾರಂದರೆ ನನ್ನ ಅಗತ್ಯಗಳಿಗೆ ಬೇಕಾಗುವಷ್ಟು, ನನ್ನ ಸಂಸಾರಕ್ಕೆ ಬೇಕಾಗುವಷ್ಟು ದುಡ್ಡು ನನಗೆ ಅಡಿಕೆ ಮಾರಿದರೆ ಬಂದುಬಿಡ್ತದೆ, ಹಾಗಾಗಿ ನಾನು ಕೇವಲ ಅಡಿಕೆಯನ್ನು ಮಾತ್ರ ಮಾರ್ತೀನಿ, ಬೇರೆ ಯಾವುದನ್ನು ನಾನು ಮಾರೋದಿಲ್ಲ, ಯಾರು ಬರ್ತಾರೋ ಅವರಿಗೆ ದೊಡ್ಡ ಮನಸ್ಸಿನಿಂದ ಕೊಟ್ಟು ಬಿಡ್ತೀನಿ. ನಾನು ನಿಮಗೆ ಭತ್ತ ಬೇಕಾ ನೀವು ತೊಗೊಂಡೋಗ್ರಿ, ನಿಮಗೆ ಲಿಂಬೆ ಬೇಕಾ ನೀವು ತೊಗೊಂಡೋಗ್ರಿ, ನಿಮಗೆ ತೆಂಗು ಬೇಕಾ ತೆಂಗು ತೊಗೊಂಡೋಗ್ರಿ. ನಾವು 15 ದಿವಸದಿಂದ ನಮ್ಮ ಶಾಲೆ ಮಕ್ಕಳನ್ನು ಅಲ್ಲಿ ಪ್ರವಾಸಕ್ಕೆ ಕರ್ಕೊಂಡೋಗಿದ್ವಿ. ಅವರು ಬೂದುಗುಂಬಳಕಾಯಿ ಬೆಳೆದಿದ್ರು. ಅದು ಎಷ್ಟು ಬೂದುಗುಂಬಳಕಾಯಿ ಬೆಳೆದಿದ್ರಂದ್ರೆ ಅದನ್ನು ತಂದು ಇಟ್ಕೊಂಡು ಸಾಕಾಗಿ ಮುಂದೆ ಹೊಲದಾಗಿಂದೇನು ತರೋದು ಬೇಡ ಅಂಥೇಳಿ ಅಲ್ಲೇ ಬಿಟ್ಟುಬಿಟ್ಟಿದ್ರು. ನಾವೇನು ಮಕ್ಕಳನ್ನು ಕರ್ಕೊಂಡೋಗಿದ್ವಿ, ನೀವೆಲ್ಲರೂ ಒಂದೊಂದು ಬೂದುಗುಂಬಳಕಾಯಿ ತೊಗೊಂಡು ಊರಿಗೆ ಹೋಗ್ರಿ ಅಂತ ಹೇಳಿದರು. ಇಷ್ಟು ಸಂಪದ್ಭರಿತವಾದಂತಹ ಕೃಷಿಯನ್ನು ಮಾಡೋದು ಶಕ್ಯ ಇದೆ, ಅಶಕ್ಯದ ಮಾತಿಲ್ಲ. ಹಾಗಾಗಿ ಅತ್ಯಂತ ಹತಾಶೆಯ ನಿರಾಶೆಯ ಸಂದರ್ಭದೊಳಗೆ ನಾವಿದ್ದರೂ ಕೂಡ ಆಶಾ ಕಿರಣಗಳು ನಮ್ಮ ಹತ್ರ ಇದ್ದಾವೆ, ಬೆಳಕಿನ ಕಿರಣಗಳು ನಮ್ಮ ಸುತ್ತಮುತ್ತ ಇವೆ, ಅವುಗಳನ್ನು ನಾವು ನೋಡಿಕೊಳ್ಳೋದು, ಪರಿಚಯ ಮಾಡಿಕೊಳ್ಳೋದು, ಆ ದಿಕ್ಕಿನಲ್ಲಿ ಹೆಜ್ಜೆ ಇಡೋದು, ಆ ರೀತಿಯೊಳಗೆ ಇಂತಹ ಕಾರ್ಯಕ್ರಮಗಳು ನಮಗೆ ಸಹಾಯ ಆಗೋದು ಶಕ್ಯ ಇದೆ. ಕೊನೆಯದಾಗಿ ಪ್ರಕಾಶಣ್ಣ ಹೇಳಿ ಬಹುಶಃ ಈ ಸಮಾಲೋಚನೆಯ ಕಾರ್ಯಕ್ರಮವನ್ನು ನಾವು ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅದಕ್ಕೆ ನಾನೊಂದು ಘಟನೆ ಹೇಳಿ ಮುಗಿಸ್ಬಿಡ್ತೇನೆ. ಇದನ್ನ ನಿಮ್ಮ ಹತ್ರ ಬಹಳ ವಿಷಯ ಗೊತ್ತಿದೆ, ಅದನ್ನ ಬಿಟ್ಟು ಅಲ್ಲಿ ಇಲ್ಲಿ ಹಲವರಿ ಬೇಡ್ರಿ ಅಂತ ನಾನು ಹೇಳೋದು. ಇಲ್ಲಿ ಏನು ಮಾಡ್ಬೋದು, ಒಂದು ನೀರು ಹಿಡಿಬೇಕು ಅಂತ ಒಂದು ನೀವು ವಿಚಾರ ಮಾಡಿಕೊಂಡ್ರೆ ಹೆಂಗೆ ಹಿಡಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ, ನನಗೆ ಗೊತ್ತಿಲ್ಲ, ಅಷ್ಟು ದಡ್ರಲ್ಲ ನಾವು. ಗಿಡ ನೆಡಬೇಕು ಅಂತಂದರೆ ಎಲ್ಲಿ ನೆಡಬೇಕು, ಯಾವ ಗಿಡ ನೆಡಬೇಕು ಅಂತನೋ ವಿಚಾರ 4 ಕಡೆ ನೋಡ್ಕೊಂಬಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಕಾಲೇಜಲ್ಲಿ ಓದಿದವರಿಗೆ ಗೊತ್ತಿರ್ತದೆ ಅಂತ ತಿಳ್ಕೊಳ್ಳೋದನ್ನು ಬಿಟ್ಬಿಡ್ರಿ, ಅವ್ರ ಹತ್ರ ಇದ್ದರೆ ಮಾಹಿತಿ ಇದ್ದರೆ ಪಡ್ಕೊಳ್ರಿ. ಅದಕ್ಕಲ್ಲ ಒಂದು ಸಣ್ಣ ಜೋಕು ಹೌದು, ಒಂದು ಘಟನೆನೂ ಹೌದು. ಇದು ಒಬ್ಬಳು ಹೆಣ್ಮಗಳು ಮೇಡಮ್ ತರಕಾರಿ ತಗೊಳ್ಳಿಕ್ಕೆ ಹೋಗಿದ್ಲಂತ ನಮ್ಮ ಧಾರವಾಡದಾಗ. ತರಕಾರಿ ತಗೊಂಡು ಚೀಲದಲ್ಲೆಲ್ಲ ತುಂಬಿಕೊಂಡಾದ್ಮೇಲೆ ಆ ತರಕಾರಿ ಮಾರುವ ಅಕ್ಕಿ ಕೇಳಿದಂತೆ,
ಅಕಾರ ನೀವು ಕಾಲೇಜ್ ಓದ್ದವ್ರೇನ್ರಿ ಕೇಳ್ದಂತೆ. ಈಕೆ ಖುಷಿ ಆಯ್ತು ಇವಳಿಗೆ, ಮೇಡಮ್ಗೆ ಹೌದವ್ವ ಹೆಂಗೆ ಗೊತ್ತಾಯ್ತು ನಿನಗೆ ಅಂತ ಕೇಳ್ದಂತೆ. ಅಲ್ಲ ಮೊದಲು ಟೊಮೆಟೊ ಹಾಕ್ಕೊಂಡು ಅದ್ರ ಮೇಲೆ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡ್ರಲ್ರಿ, ಆವಾಗ ಗೊತ್ತಾಯ್ತು ನೀವು ಕಾಲೇಜು. ನಾನಿದ್ ಯಾಕೆ ಹೇಳ್ತಿದ್ದೀರಿ ಅಂತಂದರೆ, ಇವೆಲ್ಲ ಕಾಲೇಜಲ್ಲಿ ಹೇಳ್ಕೊಡೋದಿಲ್ಲ ಹೌದಾ. ತರಕಾರಿ ತಗೊಳ್ಳುವಾಗ ಬ್ಯಾಗಲ್ಲಿ ಮೊದಲೇ ಸಣ್ಣ ಉದಾಹರಣೆ ಇದು, ಇಂಥದ್ದು ಹತ್ತಾರು ಸಾವಿರಾರು ಉದಾಹರಣೆಗಳಿದ್ದಾವೆ ನಮಗೆ, ಜೀವನವೇ ಪಾಠ ಕಲಿಸ್ಕೊಡುವಂಥ ಉದಾಹರಣೆಗಳು. ಅಂಥ ಪಾಠಗಳನ್ನೆಲ್ಲ ಕಲೀಲಿಕ್ಕೆಲ್ಲ ನಾವಂತೂ ಹಳ್ಳಿಗೆ ಬರ್ತೇವೆ, ನಮಗೆ ಅದು ಪೇಟೆಯಲ್ಲಿ ಶಾರದಲ್ಲಿ ಸಿಕ್ಕುವುದಿಲ್ಲ ಆ ಪಾಠಗಳು. ಜೀವನದ ಮೂಲ ಪಾಠಗಳು ಅಂತಂತೀವಿ. ಒಬ್ಬ ಮನುಷ್ಯ ಇವತ್ತು ಒಬ್ರು ಹೇಳಿದ್ದಾರೆ, ಒಬ್ಬರು ದೊಡ್ಡ ವಿದ್ವಾಂಸರು ಹೇಳಿರೋದು, ನಕ್ಷತ್ರ ನೋಡಿಕೊಂಡು ಯಾವುದಕ್ಕು ಅಂತ ತಿಳ್ಕೊಂಡು ಹೋಗೋದು ಇವತ್ತಿನವ್ರಿಗೆ ಗೊತ್ತಿಲ್ಲ. ಚಂದ್ರ ಮೂಡಿದ್ ನೋಡಿಕೊಂಡು ಹೋ ಈ ಕಡೆ ನಮ್ಮ ಊರಾಗ್ತದೆ ಅಂತ ಕಾಡಲ್ಲಿ ಬಿಟ್ಟರೆ ಪತ್ತೆ ಹಚ್ಚುವ ಜನ ಗೊತ್ತಿಲ್ಲ. ಕಾಡಲ್ಲಿ ಬದುಕಿ ಬಿಟ್ಬಿಟ್ರೆ ನಾಲ್ಕು ದಿವಸ ಏನು ಆಹಾರ ಇಲ್ಲದೆ ಹೋದರೂ ಇರು ಕಾಡಲ್ಲಿರುವುದನ್ನೇ ಯಾವುದು ಆಹಾರ ಅಂತ ತಕ್ಕೊಂಡು ತಿಂದು ಬದುಕಬಲ್ಲಂತಹ ಮಾಹಿತಿ ಇರುವವರು ಗೊತ್ತಿಲ್ಲ. ಒಟ್ಟಾರೆಯಾಗಿ ನಮ್ಮ ಕಾಲೇಜ್ಗಳು, ನಮ್ಮ ವಿಶ್ವವಿದ್ಯಾಲಯಗಳು ಟೇಬಲ್ ಮೇಲೆ ಕುರ್ಚಿ ಮೇಲೆ ಕೂತ್ಕೊಂಡು ಟೇಬಲ್ನಲ್ಲಿ ಕಂಪ್ಯೂಟರ್ ಇಟ್ಟುಕೊಂಡು ಜೀವನದ ಮೂಲ ಸಮಸ್ಯೆ ಯಾವುದಕ್ಕೂ ಉತ್ತರ ಕೊಡದಂಥ ಕೆಲಸ ಮಾಡಲಿಕ್ಕೆ ಕಲಿಸ್ಕೊಡುವುದಕ್ಕಷ್ಟೇ ಸೀಮಿತವಾಗಿದೆ. ಹಾಗಾಗಿ ನಮ್ಮ ಹಳ್ಳಿಗಳು ಖಂಡಿತವಾಗಿ ಯಾವೇ ವಿಶ್ವವಿದ್ಯಾಲಯಗಳು ತೆರೆದ ವಿಶ್ವವಿದ್ಯಾಲಯಗಳು, ನೀವು ದಯವಿಟ್ಟು ನಿಮ್ಮ ಕೃಷಿಯನ್ನು ನಿಮ್ಮ ಕೆಲಸವನ್ನು ಇನ್ನಷ್ಟು ಗಟ್ಟಿ ಮಾಡಲಿಕ್ಕೆ ಬೇಕಾದಂಗೆ ಮೊದಲು ಪಣ ತೊಡ್ರಿ. ನಿಮಗೆ ಸಹಾಯ ಹರಿದು ಬರುತ್ತದೆ, 108 ಕಡೆಯಿಂದ ಹರಿದು ಬರುತ್ತದೆ, ಆ ಸಹಾಯಕ್ಕೆ ಕೊರತೆ ಇಲ್ಲ ಅಂತ ಹೇಳಿ ಇವತ್ತು ಭಾಗವಹಿಸಿದ ಸಂಜೀವ್ ಕುಲಕರ್ಣಿಯವರಿಗೆ ಧನ್ಯವಾದ ಹೇಳಿ ಅವರ ಕೊನೆಯ ಮಾತು ಅವರದೇ ಆಗಬೇಕು ಅಂತ ಹೇಳ್ತಿದ್ದಾರೆ, ಅವರಿಗೆ ಕೊಟ್ಟು ನಾನು ಮುಗಿಸ್ತಾ ಇದ್ದೇನೆ. ನಾನು ಮುಗಿಸಿದ್ದೆ ಅವರು ಕೊನೆಯದಾಗಿ ಸಹಾಯ ಹರಿದು ಬರ್ತದೆ ಅನ್ನೋ ಒಂದು ಮಾತು ಹೇಳಿದ್ರಲ್ಲ, ಅದಕ್ಕೆ ಉದಾಹರಣೆ ಹೇಳಿಬಿಡ್ತೀನಿ ನಾನು. ಅಮೀರ್ ಖಾನ್ ಹೆಸರು ಕೇಳಿದಿರಿ ನೀವು, ಒಬ್ಬ ಬಹಳ ಪ್ರಸಿದ್ಧ ಚಲನಚಿತ್ರ ನಟ, ಇತ್ತೀಚೆಗೆ ದಂಗಲ್ ಅನ್ನುವಂಥ ಒಂದು ಬಹಳ ಒಳ್ಳೆಯ ಸಿನಿಮಾ ಮಾಡಿದವರು. ಅವರು ಇತ್ತೀಚೆಗೆ ಮಹಾರಾಷ್ಟ್ರದೊಳಗೆ ಒಂದು ಪಾನಿ ಫೌಂಡೇಶನ್ ನೀರಿನ ಒಂದು ಫೌಂಡೇಶನ್ ಅನ್ನೋದನ್ನು ಮಾಡಿ, ನಮ್ಮಲ್ಲಿ ಎಷ್ಟು ಬರಗಾಲ ಪರಿಸ್ಥಿತಿ ಇದೆಯೋ ಅಷ್ಟೇ ಕೆಟ್ಟ ಪರಿಸ್ಥಿತಿ ಇವತ್ತು ಮಹಾರಾಷ್ಟ್ರದೊಳಗೂ ಇದೆ, ಇದಕ್ಕಿಂತಲೂ ಹೆಚ್ಚು ಕೆಟ್ಟದಾದಂಥ ಪರಿಸ್ಥಿತಿ ಇದೆ. ಅಲ್ಲಿ ಅಮೀರ್ ಖಾನ್ ಮತ್ತು ಅವರ ಸಹಯೋಗಿಗಳು ಸೇರಿಕೊಂಡು ಮಾಡಿದಂಥ ಒಂದು ಅದ್ಭುತವಾದಂಥ ಪ್ರಯೋಗ ಏನು ಅಂತಂದರೆ, ಹಳ್ಳಿ ಹಳ್ಳಿ ಒಳಗೆ ನೀವೇ ಜನ ಸೇರಿಕೊಂಡು, ಇದಕ್ಕೆ ವಿಜ್ಞಾನಿಗಳು ಬೇಕಾಗಿಲ್ಲ, ಶಹರದ ಜನ ಬೇಕಾಗಿಲ್ಲ, ನೀವೇ ಸೇರಿಕೊಳ್ಳ್ರಿ, ನಿಮ್ಮ ಹಳ್ಳಿಯೊಳಗಿನ ನೀರಿನ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೋತೀರಿ ಅನ್ನೋದನ್ನು ಶ್ರಮದಾನದ ಮೂಲಕ ಮಾಡಿ ತೋರಿಸ್ರಿ, ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಕೊಡಲಿಕ್ಕೆ ನಾವು ಬರ್ತೀವಿ, ತರಬೇತಿ ಕೊಡಲಿಕ್ಕೆ ನಾವು ಬರ್ತೀವಿ, ಆದರೆ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಿಮ್ಮ ಊರಿನ ತೆಗ್ ಎಷ್ಟು, ಏರಿ ಎಷ್ಟು, ಮಣ್ಣು ಎಂಥದ್ದು, ನೀರು ಎಲ್ಲಿಂದ ಬರ್ತದೆ, ಎಲ್ಲಿ ಹರಿದು ಹೋಗ್ತದೆ, ನೀವೇ ಅಧ್ಯಯನ ಮಾಡಿ ನೀವೇ ನೀರಿನ ಸಂಗ್ರಹ ಮಾಡೋದನ್ನು, ನೀರು ಉಳಿಸ್ಕೊಳ್ಳೋದನ್ನು ಮಾಡಿರಿ ಅಂತ ಮಾಡಿದಂಥ ಜನರೊಳಗೆ ಸ್ಪರ್ಧೆ ಏರ್ಪಡಿಸ್ತೀವಿ. ಮೊದಲನೇ ಬಹುಮಾನ 50 ಲಕ್ಷ ರೂಪಾಯಿ, ಎರಡನೇ ಬಹುಮಾನ 30 ಲಕ್ಷ ರೂಪಾಯಿ, ಮೂರನೇ ಬಹುಮಾನ 20 ಲಕ್ಷ ರೂಪಾಯಿ. ಇಡೀ ಮಹಾರಾಷ್ಟ್ರದ ತುಂಬ ಇವತ್ತು ಆ ಪಾನಿ ಫೌಂಡೇಶನ್ದವರು ಜನರ ಶ್ರಮದಾನದ ಆಧಾರದ ಮೇಲೆಯೇ ಸ್ಥಳೀಯ ಸಮಸ್ಯೆಗಳಿಗೆ, ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾ ಇದ್ದಾರೆ. ಜನ ಸಹಾಯ ಹರಿದು ಬರ್ತದೆ, ದುಡ್ಡಿನ ಸಹಾಯ ಹರಿದು ಬರ್ತದೆ, ಎಲ್ಲವೂ ಹರಿದು ಬರ್ತದೆ. ನಾವು ಮನಸ್ಸು ಮಾಡಿದರೆ, ನಾವು ಕೆಚ್ಚಿನಿಂದ ನಮ್ಮ ಊರೊಳಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರೆ. ನಮಸ್ಕಾರ.